नमस्कार श्रीमात एजुकेशन के स्वागत स्नेहितर इंदिने वीडियोदल्ली नावु प्रपंचद ग्रैंड स्लैम टूर्नमेंट्स बग्गे चर्चे माड़ण ई ग्रैंड स्लैम टूर्नमेंट अल्ली नाल्कु विशेषवागिरतक्कंत टूर्नमेंट्स इदे अदरल्ली मुख्यवागि नोडिदाग आस्ट्रेलियन ओपन फ्रेंच ओपन विंबलडन यूएस ओपन अंत करितीवि ಹಾಗಾದರೆ ಮೊದಲನೇದಾಗಿ ನೋಡಿದಾಗ ಆಸ್ಟ್ರೇಲಿಯಾವನ್ನ ಓಪನ್ ಪ್ರತಿ ವರ್ಷ ಜನವರಿಯಲ್ಲಿ ನಡೆಸ್ತಾರೆ ಫ್ರೆಂಚ್ ಓಪನ್ ಮೇ ತಿಂಗಳಲ್ಲಿ ಈ ಒಂದು ಫ್ರೆಂಚ್ ಓಪನ್ ನಡೆಯುತ್ತೆ ನಂತರ ವಿಂಬಲ್ಡನ್ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಈ ಒಂದು ಟೂರ್ನಮೆಂಟ್ ಅನ್ನು ನಡೆಸಲಾಗುತ್ತೆ ಯು ಎಸ್ ಓಪನ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಟೂರ್ನಮೆಂಟನ್ನು ನಡೆಸ್ತಾರೆ ಆದರೆ 2022ಕ್ಕೆ ಸಂಬಂಧಪಟ್ಟಂಗೆ ಈ ನಾಲ್ಕು ಟೂರ್ನಮೆಂಟ್ಸು ಸಮೇತ ಮುಗಿದಿದ್ದಾವೆ ನಾಲ್ಕು ಟೂರ್ನಮೆಂಟ್ಗಳು ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ಪರೀಕ್ಷೆಗಳಲ್ಲಿ ಟೂರ್ನಮೆಂಟ್ಸ್ ನಡೀತಕ್ಕಂಥ ಕೋರ್ಟ್ಗಳ ಬಗ್ಗೆ ಪ್ರಶ್ನೆ ಕೇಳೋ ಅವಕಾಶ ಇರುತ್ತೆ ಮೊದಲನೇದಾಗಿ ಆಸ್ಟ್ರೇಲಿಯಾ ಓಪನ್ ಹಾರ್ಡ್ ಕೋರ್ಟಲ್ಲಿ ಈ ಒಂದು ಮ್ಯಾಚ್ಗಳನ್ನು ನಡೆಸ್ತಾರೆ ಹಾರ್ಡ್ ಕೋರ್ಟ್ ಅಂತ ಕರಿತೀವಿ ಇಲ್ಲಿ ಫ್ರೆಂಚ್ ಓಪನ್ ಕ್ಲೇ ಅಂದರೆ ಸ್ವಲ್ಪ ಮಟ್ಟಿಗೆ ಮಣ್ಣಿನ ರೀತಿಯಲ್ಲಿರ್ತಕ್ಕಂಥ ಒಂದು ಕೋರ್ಟ್ ಇದೆ ಕೋರ್ಟ್ ಇರುತ್ತೆ ಮಣ್ಣಿನ ಕೋರ್ಟ್ ಅಂತ ಹೇಳ್ತೀವಿ ಇಲ್ಲಿ ಕ್ಲೇ ಕೋರ್ಟ್ ಫ್ರೆಂಚ್ ಓಪನ್ ನಡೆಯೋದಲ್ಲಿ ಕ್ಲೇ ಕೋರ್ಟಲ್ಲಿ ವಿಂಬಲ್ಡನ್ ಗ್ರಾಸ್ ಕೋರ್ಟ್ ಹುಲ್ಲು ಗ್ರಾಸ್ ಕೋರ್ಟಲ್ಲಿ ವಿಂಬಲ್ಡನ್ ನಡೆಸಲಾಗುತ್ತೆ ಯು ಎಸ್ ಓಪನ್ ಹಾರ್ಡ್ ಕೋರ್ಟಲ್ಲಿ ನಡೆಯುತ್ತೆ ಅಂದರೆ ಇಲ್ಲಿ ನೋಡಿದಾಗ ನಾವು ಯು ಎಸ್ ಮತ್ತು ಆಸ್ಟ್ರೇಲಿಯಾ ಎರಡೂ ಹಾರ್ಡ್ ಕೋರ್ಟಲ್ಲಿ ನಡೆಸ್ತಾರೆ ಫ್ರೆಂಚ್ ಓಪನ್ ಮಾತ್ರ ಕ್ಲೇ ಕೋರ್ಟಲ್ಲಾಗುತ್ತೆ ವಿಂಬಲ್ಡನ್ ಗ್ರಾಸ್ ಕೋರ್ಟಲ್ಲಿ ನಡೆಯುತ್ತೆ ಹಾಗಾದರೆ ಇದರಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಟೂರ್ನಮೆಂಟ್ ಯಾವುದಪ್ಪ ಅಂದರೆ ವಿಂಬಲ್ಡನ್ ಅಂತ ಕರಿತೀವಿ ಇದು 1887ರಿಂದ ಈ ಒಂದು ಟೂರ್ನಮೆಂಟು ನಡೀತಾ ಇದೆ 2022ನೇ ಸಾಲಿನ ಈ ಒಂದು ನಾಲ್ಕು ಟೂರ್ನಮೆಂಟ್ಗಳ ವಿಜೇತರು ಯಾರು ಅಂತ ನೋಡೋಣ ಈ ವಿಡಿಯೋದಲ್ಲಿ ಆಸ್ಟ್ರೇಲಿಯಾ ಓಪನ್ ಇದು 1905ರಿಂದ ಪ್ರಾರಂಭ ಆಗಿದೆ 2022ನೇ ಸಾಲಿನ ವಿಜೇತ ಯಾರಪ್ಪ ಅಂದರೆ ಪುರುಷರ ಸಿಂಗಲ್ಸಲ್ಲಿ ನಡಾಲ್ ರಾಫೆಲ್ ನಡಾಲ್ ಎಂಬತಕ್ಕಂಥವರು ಸ್ಪೇನ್ ದೇಶಕ್ಕೆ ಸೇರಿದ್ದಾರೆ ಆಸ್ಟ್ರೇಲಿಯನ್ ಓಪನ್ನ ವಿಜೇತರಾಗಿದ್ದಾರೆ ಮಹಿಳೆಯರ ಸಿಂಗಲ್ಸಲ್ಲಿ ಆಶ್ಲೆ ಬಾರ್ಟಿ ಅವರು ಇವರು ಆಸ್ಟ್ರೇಲಿಯಾಗೆ ಸೇರಿದ್ದಾರೆ ಸೊ ಆಸ್ಟ್ರೇಲಿಯನ್ ಓಪನನ್ನು ಆಸ್ಟ್ರೇಲಿಯಾ ಮಹಿಳೆಯನ್ನು ಗೆದ್ದಿರೋದು ಆಶ್ಲೆ ಬಾರ್ಟಿ ಅತ್ಯಂತ ಹೆಚ್ಚು ಬಾರಿ ಈ ಒಂದು ಆಸ್ಟ್ರೇಲಿಯಾ ಓಪನ್ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಜೊಕೊವಿಕ್ ಅವರು 9 ಬಾರಿ ಆಸ್ಟ್ರೇಲಿಯಾ ಓಪನನ್ನು ಗೆದ್ದಿದ್ದಾರೆ ಮಹಿಳೆಯರ ವಿಭಾಗದಲ್ಲಿ ಆಸ್ಟ್ರೇಲಿಯಾ ಓಪನ್ ಜಾಸ್ತಿ ಯಾರು ಹೆಚ್ಚು ಬಾರಿ ಯಾರು ಗೆದ್ದಿದ್ದಾರೆ ಅಂದರೆ ಮಾರ್ಗರೆಟ್ ಕೋರ್ಟ್ ಇವರು 11 ಬಾರಿ ಆಸ್ಟ್ರೇಲಿಯನ್ ಓಪನನ್ನು ಗೆದ್ದಿದ್ದಾರೆ ಎರಡನೇದಾಗಿ ನೋಡ್ತಾ ಇದ್ದೀವಿ ನಾವು ಫ್ರೆಂಚ್ ಓಪನ್ ಈಗಾಗಲೇ ಗೊತ್ತು ನಮಗೆ 1891ರಲ್ಲಿ ಪ್ರಾರಂಭ ಆಗಿದೆ ಇದು ಪ್ಯಾರಿಸಲ್ಲಿ ನಡೆಯುತ್ತೆ ಪುರುಷರ ವಿಭಾಗದಲ್ಲಿ ರಫೇಲ್ ನಾಡೆಲ್ ವಿಜೇತರಾಗಿದ್ದಾರೆ ಅತ್ಯಂತ ಹೆಚ್ಚು ಬಾರಿನೂ ಸಮೇತ ಫ್ರೆಂಚ್ ಓಪನ್ ಗೆದ್ದಿರೋದು ಯಾರಪ್ಪ ಅಂದರೆ ರಫೇಲ್ ನಾಡೆಲ್ಲೇ ಇವರನ್ನು ಕಿಂಗ್ ಆಫ್ ಕ್ಲೇ ಕೋರ್ಟ್ ಅಂತ ಕರಿತೀವಿ ಯಾರನ್ನು ರಫೇಲ್ ನಾಡೆಲ್ ಅವರನ್ನು ಎರಡನೇ ಮಹಿಳೆಯರ ಸಿಂಗಲ್ಸಲ್ಲಿ ಇಗಾ ಸ್ವಿಯಾಟೆಕ್ ಎಂಬತಕ್ಕಂಥವರು ಪ್ರಥಮ ವಿಜೇತರಾಗಿದ್ದಾರೆ ಈ ಅತ್ಯಂತ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಇವರ್ಟ್ ಎಂಬತಕ್ಕಂಥವರು ಫ್ರೆಂಚ್ ಓಪನ್ನ ಮಹಿಳೆಯರ ಸಿಂಗಲ್ಸನ್ನು ಹೆಚ್ಚು ಬಾರಿ ಗೆದ್ದಿದ್ದಾರೆ ಇವರ್ಟ್ ಎಂಬತಕ್ಕಂಥವ್ರು ವಿಂಬಲ್ಡನ್ 1887ರಿಂದ ಈ ಒಂದು ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಜೊಕೊವಿಕ್ ಅವರು ವಿಜೇತರಾಗಿದ್ದಾರೆ ಇವರು 7 ಬಾರಿ ವಿಂಬಲ್ಡನ್ನನ್ನು ಗೆದ್ದಿದ್ದಾರೆ ಅತ್ಯಂತ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ಪುರುಷರ ಸಿಂಗಲ್ಸಲ್ಲಿ ಯಾರು ಅಂದರೆ ಫೆದರರ್ ಅವರು 8 ಬಾರಿ ಗೆದ್ದಿದ್ದಾರೆ ಜೊಕೊವಿಕ್ ಸರ್ಬಿಯಾ ದೇಶಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಸರ್ಬಿಯಾ ದೇಶಕ್ಕೆ ಸೇರಿದ್ದಾರೆ ಯಾರು ಜೊಕೊವಿಕ್ ವುಮೆನ್ಸ್ ಸಿಂಗಲಲ್ಲಿ ಅಂದರೆ ಮಹಿಳೆಯರ ಸಿಂಗಲ್ಸಲ್ಲಿ ಎಲೆನಾ ರೈಬಾಕಿಯಾ ಎಂಬತಕ್ಕಂಥವರು ವಿಜೇತರಾಗಿದ್ದಾರೆ ಇವರು ಕಜಕಿಸ್ತಾನಕ್ಕೆ ಸೇರಿರ್ತಕ್ಕಂಥವ್ರು ಅತ್ಯಂತ ಹೆಚ್ಚು ಬಾರಿ ವಿಂಬಲ್ಡನ್ನನ್ನು ಗೆದ್ದಿರ್ತಕ್ಕಂಥವರು ಮಾರ್ಟಿನಾ ನವರತಿಲೋವಾ ಅತ್ಯಂತ ಹೆಚ್ಚು ಬಾರಿ ಮಹಿಳೆಯರ ಸಿಂಗಲ್ಸನ್ನು ವಿಂಬಲ್ಡನ್ನಲ್ಲಿ ಗೆದ್ದಿದ್ದಾರೆ ಕೊನೆಯದಾಗಿ ನೋಡಿದಾಗ ಯು ಎಸ್ ಓಪನ್ 1881ರಿಂದ ಪ್ರಾರಂಭ ಆಗಿದೆ ಇದು ನ್ಯೂಯಾರ್ಕಲ್ಲಿ ನಡೆಯುತ್ತೆ ಪುರುಷರ ಸಿಂಗಲ್ಸಲ್ಲಿ ಅಲ್ಕರಾಜ್ ಸ್ಪೇನ್ ದೇಶಕ್ಕೆ ಸೇರಿರ್ತಕ್ಕಂಥ ಅಲ್ಕರಾಜ್ ಅವರು ಮೊದಲನೇ ಬಹುಮಾನವನ್ನು ಅಂದರೆ ವಿಜೇತರಾಗಿದ್ದಾರೆ ಮಹಿಳೆಯರ ಸಿಂಗಲ್ಸಲ್ಲಿ ಇಗಾ ಸ್ವಿಯಾಟೆಕ್ ಎಂಬತಕ್ಕಂಥವರು ಪೋಲ್ಯಾಂಡ್ ದೇಶದವರು ಇವರು ವಿಜೇತರಾಗಿ ಇದ್ದಾರೆ ಅತ್ಯಂತ ಹೆಚ್ಚು ಬಾರಿ ಗ್ರ್ಯಾಂಡ್ ಸ್ಲ್ಯಾಮ್ಸನ್ನು ಗೆದ್ದಿರತಕ್ಕಂಥ ಅಂದರೆ ಈ ನಾಲ್ಕು ಟೂರ್ನಮೆಂಟ್ಸನ್ನು ಸೇರಿಸಿದಾಗ ಹೆಚ್ಚು ಗ್ರ್ಯಾಂಡ್ ಸ್ಲ್ಯಾಮ್ಸನ್ನು ಗೆದ್ದಿರೋರು ಯಾರು ಅಂತ ನೋಡಿದಾಗ ರಫೇಲ್ ನಾಡಲ್ ಇವರು 22 ಗ್ರ್ಯಾಂಡ್ ಸ್ಲ್ಯಾಮ್ಸನ್ನು ಗೆದ್ದಿದ್ದಾರೆ 22 ಟೂರ್ನಮೆಂಟ್ಸನ್ನು ಗೆದ್ದಿದ್ದಾರೆ ಪುರುಷರ ಸಿಂಗಲ್ಸಲ್ಲಿ ಎರಡನೇದಾಗಿ ನೋಡಿದಾಗ ಜೊಕೊವಿಕ್ ಅವರು 21 ಗ್ರ್ಯಾಂಡ್ ಸ್ಲ್ಯಾಮ್ಸ್ ಫೆದರರ್ ಅವರು 20 ಗ್ರ್ಯಾಂಡ್ ಸ್ಲ್ಯಾಮ್ಸನ್ನು ಗೆದ್ದಿದ್ದಾರೆ ಅದೇ ರೀತಿ ಮಹಿಳೆಯರ ಸಿಂಗಲ್ಸಲ್ಲಿ ನೋಡಿದಾಗ ಇವ ಮಾರ್ಗರೆಟ್ ಕೋರ್ಟ್ 24 ಗ್ರ್ಯಾಂಡ್ ಸ್ಲ್ಯಾಮ್ಸನ್ನು ಗೆದ್ದಿದ್ದಾರೆ ಸೆರೆನಾ ವಿಲಿಯಮ್ಸ್ ಅವರು 23 ಸ್ಟೆಫಿ ಗ್ರಾಫ್ ಅವರು 22 ಗ್ರ್ಯಾಂಡ್ ಸ್ಲ್ಯಾಮ್ಸನ್ನು ಗೆದ್ದಿದ್ದಾರೆ ಸೊ ಇವರು 4 ಗ್ರ್ಯಾಂಡ್ ಸ್ಲ್ಯಾಮ್ಸನ್ನು ಸೇರಿ ಅತ್ಯಂತ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥವ್ರು ಅಂತ ಹೇಳ್ತೀವಿ
ಇಷ್ಟು ಇದು ಗ್ರ್ಯಾಂಡ್ ಸ್ಲ್ಯಾಮ್ ಟೆನ್ನಿಸ್ನ ವಿಶೇಷಗಳು ಇಲ್ಲಿ ಕೇವಲ ಸಿಂಗಲ್ಸ್ ಬಗ್ಗೆ ಮಾತ್ರ ನಾನು ಚರ್ಚೆ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಅಂಶದ ಬಗ್ಗೆ ಚರ್ಚೆ ಮಾಡೋಣ